ಇದು ಒಂದು ಪ್ರೀತಿಯ ಗೂಡು. ಈ ಗೂಡಿಗೆ ಪ್ರೀತಿ ಹಕ್ಕಿ ಆದಿ. ಆದಿಗೆ ಸುಲೇಖಾ ಜೊತೆ ಮದುವೆ ನಿಶ್ಚಯ ಆದ್ರೆ ವಿಧಿ ಎಲ್ಲರ ವಿರೋಧಗಳ ನಡುವೆ ಆದಿ ಶುಭ ಮದುವೆ ಮಾಡಿ ಮುಗಿಸುತ್ತೆ. ಇದು ಈ ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮದ ಅನುಬಂಧ. ಆದರೆ ಆದಿ ಶುಭ ಸಂಬಂಧ ಮುರಿಯೋಕೆ ಹಳೆ ಜನ್ಮದ ವೈರಿ ಸುಲೇಖಾ ಬರ್ತಿದ್ದಾಳೆ. ಇದು ಅವಳಿಂದ ಆಗುತ್ತಾ ಮುಂದೆ? ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಮದುವೆಗೆ ಬಾರೋ, ಸಂಬಂಧಗಳು ಸರಿ ಹೋಗುತ್ತೆ. ಇಂಥ ಮಾತಾಡಿ ನನ್ನ ಮನಸ್ಸು ತಿರುಗಿಸೋ ಪ್ರಯತ್ನ ಮಾಡಬೇಡಿ. ಬೇಕಿದ್ರೆ ನೀವು ಸಿಕ್ಕಾಗ ನಿಮ್ಮನ್ನು ಎತ್ಕೋತೀನಿ, ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ. ನಿಮ್ಮನ್ನ ಹೊತ್ಕೊಳ್ಳೋ ಶಕ್ತಿಯ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಆದಿ ಮಾಡಿದ ಮೋಸನ ತಡ್ಕೊಳ್ಳೋ ಶಕ್ತಿ ಈ ಮನಸ್ಸಿಗೆ ಕೊಟ್ಟಿಲ್ಲ. ಈ ವಿಷಯದಲ್ಲಿ ಒತ್ತಾಯ ಮಾಡಬೇಡಿ. ಆಗಿರೋದು ನಾನು ಯಾವತ್ತೂ ಮರೆಯಲ್ಲ, ಅದಕ್ಕೆ ನನ್ನ ಕಡೆಯಿಂದ ಯಾವತ್ತಿಗೂ ಕ್ಷಮೆ ಸಿಗಲ್ಲ. ಯೋಚನೆ ಮಾಡ್ತಿರೋ ಹಾಗಿದೆ ಗೊತ್ತಿಲ್ಲ, ಯಾಕೋ ಸಣ್ಣ ಟೆನ್ಷನ್. ಮದ್ವೆದ? ಅದ್ರ ಬಗ್ಗೆ ನಿನಗೆ ಟೆನ್ಷನ್ ಬೇಡ, ಯಾಕಂದ್ರೆ ಈಗಾಗ್ಲೇ ನೀನು ಮದ್ವೆ ಮಾಡ್ಕೊಂಡಾಗಿದೆ. ಮುಂದೆ ಏನೇ ನಡೆದ್ರು ಅದು ಬರೀ ರಿಪೀಟ್ ಟೆಲಿಕಾಸ್ಟ್. ಮದ್ವೆ ಅಲ್ಲ, ಮದ್ವೆ ಆದ್ಮೇಲಿಂದು. ಮಕ್ಕಳದ ಅಣ್ಣ ಶುಭ ಈ ಮನೆಗೆ ಹೇಗೆ ಅಡ್ಜಸ್ಟ್ ಆಗ್ತಾಳೋ ಏನೋ. ಈ ಸಂಬಂಧ ಮೊದಲೇ ನೆಗೆಟಿವ್ ನೋಟ್ನಿಂದ ಶುರುವಾಗಿದೆ. ಅಪ್ಪ ಅಮ್ಮ ಒಂದು ಹಂತಕ್ಕೆ ಓಕೆ, ಆದರೆ ಬಾಲು ಚಿಕ್ಕಪ್ಪ, ಚೈತ್ರ ಚಿಕ್ಕಮ್ಮ ನನ್ನ ಮುಖ ನೋಡಿದ್ರೆ ಡೌಟ್ ಅನ್ಸುತ್ತೆ. ಚಂದ್ರಣ್ಣ ಅಂತೂ ಏನು ಮಾತಾಡಲ್ಲ. ಇನ್ ಕುಸ್ಮತ್ತೆ ಬಗ್ಗೆ ಮಾತಾಡದೆ ಬೇಡ. ಹಲೋ, ಈ ಫ್ಯಾಮಿಲಿಯಲ್ಲಿ ನಾನು ಇದ್ದೀನಿ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ವಾ? ಸರಿ ಹೇಳು, ನಿನಗೇನನ್ಸುತ್ತೆ? ಇದನ್ನೆಲ್ಲ ಯೋಚನೆ ಮಾಡೋದೇ ಬೇಡ ಅನ್ಸುತ್ತೆ. ಪ್ರತಿಯೊಂದು ಆರಾಮಾಗಿ ನಡ್ಕೊಂಡು ಹೋಗತ್ತೆ. ಅಣ್ಣ ನಿಂಗೆ ಗೊತ್ತಾ, ನಾನು ಶುಭ ಇಬ್ರು ಈಗಾಗಲೇ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ. ಸೊ ನಾನು ನಿಮ್ಮ ಪಾರ್ಟಿ ಅನ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ಸ್. ಅಣ್ಣ ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಸುಲೇಖಾ ಯಾವತ್ತೂ ನನಗೆ ಒಳ್ಳೆ ಫ್ರೆಂಡ್ ಆಗಲೇ ಇಲ್ಲ. ಅವಳ ನಗ್ನಗ್ತಾ ಮಾತಾಡಿದ್ರು ಆ ನಗು ಅಲ್ಲೂ ಒಂದು ನಾಟಕ ಇದೆ ಅನ್ಸೋದು. ಆದ್ರೆ ಈಗ ಅವಳ ಬಿಹೇವಿಯರು ಬೇರೆನೇ ಇದೆ. ನಾನು ಶುಭ ಸುಖವಾಗಿದ್ರೆ ಅವಳಗ್ ಸಾಕಂತೆ. ಹಾಗಾದ್ರೆ ನಿನಗೆ ಅವಳನ್ನ ಕಂಡ್ರೆ ಇವತ್ತಿಗೂ ಇಷ್ಟನಾ? ಹಾಗಂತೇನಿಲ್ಲ, ಅವತ್ತಿನ ಪರಿಸ್ಥಿತಿಯಲ್ಲಿ ಅವಳು ರೇಗಾಡಿದ್ದು ತಪ್ಪಲ್ಲ. ಅಕಸ್ಮಾತ್ ಅವಳೇ ಬೇರೆ ಹುಡುಗನ ಕಟ್ಕೊಂಡು ಬಂದಿದ್ರೆ ನಾನು ರೇಗಾಡ್ತಿರ್ಲಿಲ್ವಾ? ನೀನು ನಾನು ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ. ಮುಗಿದು ಹೋದ ಕತೆನ ಯಾವತ್ತೂ ರಿವೈಂಡ್ ಮಾಡಿ ಕೇಳಿಸ್ಕೋಬಾರ್ದು.
ಗುಡ್ ನೈಟ್. ಈ ಗುಡ್ ನೈಟ್ ನ ಅರ್ಥ ನನಗೆ ಎದ್ದು ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳೋದು. ಓಕೆ ಗುಡ್ ನೈಟ್. ತಪ್ಪಾಗ್ಲಿ ಸರಿಯಾಗ್ಲಿ ಅದು ಆಗೋದಾ ಅಥವಾ ನಾವು ಮಾಡೋದಾ? ಚೈತ್ರ ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಸುಲೇಖಾಗೆ ಅನ್ಯಾಯ ಆಗಿದೆ. ಅಲ್ಲಂದವ್ರು ಯಾರು? ಆಗ್ತಾನೆ ಇದೆ. ಇಲ್ಲಾಂದ್ರೆ ಏನು ಮಾತಾಡದೆ ಇಲ್ಲಿಗೆ ಬಂದದ್ ನಮ್ಮನ್ನ? ಮದ್ವೆ ಕರೆಯೋ ಅವಶ್ಯಕತೆನಾದ್ರೂ ಏನಿತ್ತು? ಬಿಡು, ಎಷ್ಟು ಮಾತಾಡಿದ್ರು ಪರಿಸ್ಥಿತಿ ಮೆಟ್ಟಗಾಗಲ್ಲ. ಇನ್ ಸಿಟ್ ಮಾಡ್ಕೊಂಡು ಏನ್ ಪ್ರಯೋಜನ? ಇದನ್ನ ಸುಮ್ಮನೆ ಬಿಟ್ಟ ತಕ್ಷಣ ಸಮಾಧಾನ ಆಗುವಂತ ವಿಷಯನ ಹೇಳಿ. ಸಮಾಧಾನ ಮಾಡ್ಕೊಳ್ದೆ ಸಂಸಾರ ಹ್ಯಾಕ್ ಆಗುತ್ತೆ. ಯಾವುದೋ ಒಂದು ಸಂದರ್ಭ ಬಂತು ಹೋಯ್ತು. ಈಗ ನಮ್ಮ ದೃಷ್ಟಿ ಮುಂದಿನ ಹೆಜ್ಜೆ ಮೇಲಿರ್ಬೇಕೆ ವಿನಃ ಹಿಂದಿನ ಹೆಜ್ಜೆಯ ನೆನಪಲ್ಲ. ಹಾಗಾದ್ರೆ ಈ ವಿಷಯನ ನೀವು ತುಂಬಾ ಸಹಜವಾಗಿ ತಗೊಂಡಿದ್ದೀರಾ ಅಂತಾಯ್ತು. ಏನ್ ಮಾಡಕ್ಕಾಗುತ್ತೆ? ಹೀಗಾಯ್ತಲ್ಲ ಅಂತ ವಿಚಿತ್ರವಾಗಿ ಆಡಕ್ಕಾಗುತ್ತ? ಅಥವಾ ಹೀಗಾಗಕ್ಕೆ ಕಾರಣ ಆದವ್ರು ತಲೆ ಕತ್ತರಿಸ್ಕೊಂಡು ಬಂದು ಈಗ ಸಮಾಧಾನ ಆಯ್ತು ಅಂತ ಹೇಳಕ್ಕಾಗುತ್ತ? ತಲೆ ಕತ್ತರಿಸೋದು ಬೇಡ. ಸುಲೇಖಾಗಾದ ಅನ್ಯಾಯಕ್ಕೆ ಕನಿಷ್ಠ ಏನಾದ್ರೂ ಸಂಬಂಧಾನೇ ಕತ್ತರಿಸ್ಕೊಂಡು ಬಂದಿದ್ದೀನಲ್ಲೇ, ಅದು ತಲೆ ಕತ್ತರಿಸ್ಕೊಳ್ಳೋದ್ಕಿಂತ ದೊಡ್ಡದು. ಇನ್ನೀ ಜನ್ಮದಲ್ಲಿ ಅವನ ಮನೆಗೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆಯೋ ಅವನ ಮನಸ್ಸಿಗೂ ಅಷ್ಟೇ ನೋವಾಗ್ತಿರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಇದನ್ನು ಮೀರಿ ಮೊದಲನೇ ಸತಿ ಅಪ್ಪನ ವಿರುದ್ಧವಾಗಿ ಮಾತಾಡಿದ್ದೀನಿ. ಮದುವೆ ಬೇಡ ಅಂದಿದ್ದೀನಿ. ಅಣ್ಣನ ಜೊತೆ ಮಾತು ಬಿಟ್ಟಿದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಇನ್ನೇನು ಮಾಡಕ್ಕೆ ಸಾಧ್ಯ? ತುಂಬಾನೇ ಪರಿಚಯ ಇರೋ ಆಗಿದೆಯಲ್ಲ. ಕನಸಲ್ಲಿ ಕಂಡಿರೋ ಮನೆ ನಿಜ. ಆದ್ರೆ ಇದ್ರಲ್ಲಿ ನಾನು ವಾಸ ಮಾಡಿದ್ದೆ, ಓಡಾಡಿದ್ದೆ, ಅಡುಗೆ ಮಾಡಿದ್ದೆ ಅಂತೆಲ್ಲ ಅನ್ನಿಸ್ತಿದೆ. ಇದೇನು ನನ್ನ ಭ್ರಮೇನಾ ಅಥವಾ ನಿಜನಾ? ಆದಿ ತಾತನೂ ಅದೇ ರೀತಿ ಮಾತಾಡ್ತಿದ್ದಾನೆ, ಆದ್ರೆ ಅವರಲ್ಲೂ ಗೊಂದಲ ಇದೆ. ಇದನ್ನ ಬಿಡಿಸೋರು ಯಾರು? ಅರೆ ಪ್ರತಾಪ್, ಬಾಯ್ಲಿ. ಏನೋ, ಏನ್ ಸಮಾಚಾರ? ಓ ಪರವಾಗಿಲ್ವೇ, ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋಕ್ ಶುರು ಮಾಡ್ಬಿಡ್ತೀಯ. ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು ಗೊತ್ತಾಗದೆ ಇದ್ರು ನನ್ನ ಮಾತು ನಿನಗ್ ಕೇಳುತ್ತೆ ಅನ್ನೋದು ಮಾತ್ರ ಗೊತ್ತಾಗತ್ತೆ. ಹಾಗಾದ್ರೆ ನಿನ್ ಕಿವಿ ಕೇಳಿಸುತ್ತೆ ಅನ್ನೋ ತುಟಿ ಅಲುಗಾಡಿಸೋದನ್ನ ಗಮನಿಸ್ತಾನೆ. ಇದ್ರಿಂದ ನಮ್ಮ ಮಾತನ್ನ ಅರ್ಥ ಮಾಡ್ಕೋತಾನೆ ಅನ್ನೋದು ನನ್ನ ನಂಬಿಕೆ. ಆದ್ರೆ ಇದನ್ನೆಲ್ಲ ಅವರಪ್ಪ ನಂಬಲ್ಲ. ನಮ್ದೆ ಇದ್ ಮಾತ್ರಕ್ಕೆ ಇರೋ ವಿಷಯ ಸುಳ್ಳಂತೂ ಆಗೋಲ್ಲ ಬಿಡಿ. ಅರ್ಥವಾಗ್ದಿರೋ ಎಷ್ಟೋ ವಿಷಯಗಳು ಈ ಜಗತ್ತಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಜನ್ಮನೂ ಸಾಕಾಗೋಲ್ಲ. ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಜನ್ಮದಲ್ಲಿ ಹುಟ್ಟಿದೀವೋ ಏನೋ ಅದು ಗೊತ್ತಾಗೋಲ್ಲ.
ಹೇಳ್ತಿದ್ದಾನೆ? ಅದೇ ಮಾತು, ಪಾರ್ವತಿ ಪಾರ್ವತಿ ಪಾರ್ವತಿ, ನಿನ್ ಮುಖ ನೋಡಿದ್ರೆ ಪಾರ್ವತಿ ಅಂತಾನೆ. ನಿನ್ ಹೆಸರು ಶುಭ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವನು. ಹಾಗಾದ್ರೆ ಹಾಲ್ ಅಲ್ಲಿರೋ ಫೋಟೋನ ಕ್ಯೂ ನೋಡಿದಾನೆ ಅನ್ಸುತ್ತೆ. ಯಾವ ಫೋಟೋ? ಆದಿ ತಾತ ಅವರ ಅತ್ತಿಗೆ ಫೋಟೋ. ಆ ಫೋಟೋಗೂ ನನಗೂ ತುಂಬಾ ಹೋಲಿಕೆ ಇದೆ. ಅಲ್ಲದೆ ಅವ್ರ ಹೆಸರು ಪಾರ್ವತಿ ಅಂತ ತಾತಾನೇ ಹೇಳಿದ್ರು. ಹೌದಾ? ಅಲ್ಲ, ನನಗೆ ಅವ್ರ ಹೆಸರು ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಇವನ್ಗೆ ಅವ್ರ ಹೆಸರು ಹೇಗೆ ಗೊತ್ತಾಯ್ತು? ಕೂತಿರೋದನ್ನ ನಮ್ಮ ಕೈ ನೋಡಕ್ ಆಗ್ತಿಲ್ಲ ಅಣ್ಣ. ಏನ್ ಮಾಡ್ಲಪ್ಪ, ಡ್ಯಾನ್ಸ್ ಮಾಡ್ಲಾ? ಅದು ಹಾಗಲ್ಲ ಅಣ್ಣ. ಲವ್ ಸದಾ. ಈ ಜಗತ್ತಲ್ಲಿ ಹುಡುಗರನ್ನ ಹಾಳು ಮಾಡ್ತಿರೋದೆ ಹುಡುಗಿರು ಕಣ. ಹೃದಯ ಕಿತ್ತು ಕೈಯಲ್ಲಿ ಇಟ್ಕೊಂಡು ಆಟ ಆಡ. ಅಣ್ಣ, ನೀವು ನಿಮ್ ಹೃದಯನ ಹುಡುಗಿ ಕೊಡ್ಬಾರ್ದಾಗಿತ್ತು ಅಣ್ಣ. ಏನ್ ಮಾಡೋದು, ಗಂಡು ಮೂವರನ್ನ ನೋಡಿದ್ರೆ ಕೋತಿ ತರ ಆಡ್ತಾನೆ. ಒಂದು ಕೋತಿ ನೋಡಿದಾಗ, ಎರಡನೇದು ಕನ್ನಡಿ ನೋಡಿದಾಗ, ಮೂರನೇದ್ದೆ ಹೆಣ್ಣಿನ ನೋಡಿದಾಗ, ಆಗ ಅವ್ರು ಹೇಳ್ದಾಗ ಕೇಳ್ತಾನೆ, ಮೀಸೆ ತಿರುತ್ತಾನೆ. ಕೊನೆಯಲ್ಲಿ ಬಾರಿನ ಯಾವುದೋ ಮೂಲೆಯಲ್ಲಿ ಬಾಟ್ಲಿ ಗಂಟ್ಕೋತಾನೆ. ಇಷ್ಟೇ ಇಷ್ಟೇ ಕಣ ಲೈಫ್. ಆದ್ರೆ ನಿನ್ನ ಲೈಫ್ನಲ್ಲಿ ಆಗೋದಕ್ಕೆ ಇನ್ನಷ್ಟು ಇದೆ. ನೀನು ಮತ್ತ್ಯಾಕೆ ಬನ್ನೋ ಇಲ್ಲಿಗೆ? ಅವತ್ ಬಿದ್ದಿದ್ ಸಾಲ್ದೇನಾ? ಸತ್ಯ ಹೇಳೋನ್ಗೆ ಬಿಡೋ ಏಟು ಏನು ಇಲ್ಲ. ಓ, ಹಾಗಾದ್ರೆ ಅವನಿಗೆ ನೋಟ್ ಬೇಕಾಗಿತ್ತು ಅಂತ ಕಾಣಿಸುತ್ತೆ ಅಣ್ಣ. ಕರೆಕ್ಟಾಗಿ ಹೇಳ್ದೆ. ಪಾಪ ಅವತ್ತು ನಿನಗೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ತಲೆ ತಿನ್ನೋದಕ್ಕೆ ಬಂದಿದ್ದಾನೆ. ಕೊಟ್ ಕಳ್ಸು. ನಾನು ದುಡ್ಡುಗೋಸ್ಕರ ಬಂದಿಲ್ಲ. ಅವತ್ತು ನೀವು ನನ್ನ ವಿದ್ಯೆಗೆ ಅವಮಾನ ಮಾಡಿದ್ರಿ, ನಾನ್ ನಂಬಿರೋ ದೇವಿಗೆ ಅವಮಾನ ಮಾಡಿದ್ರಿ. ಅದಕ್ಕೆ ನೀನ್ ಇವತ್ ನಮಗ್ ಅವಮಾನ ಮಾಡಿ ಹೋಗಕ್ ಬಂದ್ಯಾ? ನಮ್ಮ ದೇವಿ ಅವಮಾನ ಮಾಡಿರೋರ್ಗೂ ಸನ್ಮಾನ ಮಾಡು ಅಂತ ಹೇಳ್ಕೊಟ್ಟಿದ್ದಾಳೆ. ಈಗ ಹೇಳ್ತಾ ಇದ್ದೀನಿ ಕೇಳೋ ರಮಕಾಂತ. ಏನು ಅಂದೆ? ಇನ್ನೆರಡು ದಿವಸದಲ್ಲಿ ನಿನ್ನ ಹುಡುಗಿ ಈ ಊರಿಗೆ ಬರ್ತಾಳೆ. ಅವಳಿಂದ ನಿನಗೆ ಅಪಾಯ ಇದೆ. ಮೆರಿಯೋ ಈ ನಿನ್ನ ಅಟ್ಟಹಾಸಕ್ಕೆ ಮಣ್ಣು ಬಿಡುತ್ತೆ. ಈ ಮಾತು ಸುಳ್ಳಾದ್ರೆ ನಾನು ನನ್ನ ಈ ವೃತ್ತಿಯನ್ನೇ ಬಿಟ್ಬಿಡ್ತೀನಿ. ಜೈ ದೇವಿ ಜೈ ಮಾತಾ. ಅಕ್ಕ, ಈ ವೆರೈಟ್ ಸೀರೆಯಲ್ಲಿ ಯಾವ ಸೀರೆ ಉಟ್ಕೋತೀಯಾ? ಯಾಕೆ ಉಟ್ಕೋಬೇಕು? ಯಾವ ಫಂಕ್ಷನ್ ಇದೆ? ಆದ್ರೆ ಮದ್ವೆಗೆ ಹೋಗ್ಬೇಕಲ್ವಾ? ಬಾಯ್ ಮುಚ್ತೀಯಾ? ಅಲ್ಲ, ನಿನ್ಗೇನಾದ್ರು ಬುದ್ಧಿ ಗೆದ್ದಿ ಇದೆಯಾ? ಹಸಿ ಮಣೆ ಏರ್ಬೇಕಾದವಳು ಈಗ ಅದೇ ಮದ್ವೆಗೆ ಹೋಗಿ ಓಡಾಡ್ತೀನಿ ಅಂತ ಹೇಳ್ತಿದ್ಯಾ? ನೋಡು, ನೀನ್ ಆ ಮದ್ವೆಗೆ ಹೋಗ್ಬಾರ್ದು. ಕಾರಣ? ಈಗಾಗಿರೋ ಕಾಲ್ದ ಮತ್ತೆ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ? ಮರಿಬೇಕು ಅಂತಿದ್ದೀನಿ. ಯಾರನ್ನ? ಇನ್ಯಾರನ್ನ? ಆ ದಿನ ಉಂಗ್ರ ತೆಗ್ದಿಟ್ಮೇಲೆ ಮರ್ತ ಹಾಗೆ ತಾನೆ? ಶಾಶ್ವತವಾಗಿ ಮರಿಬೇಕು ಅಂತಿದ್ದೀನಿ. ಅದಕ್ಕೆ ಅವನ್ ಮದ್ವೆನ ಕಣ್ಣಾರ ನೋಡ್ಬೇಕು. ಹುಟ್ಟೋ ಹೊಟ್ಟೆ ಹುರಿ ನನ್ನ ಹೃದಯದಲ್ಲಿರೋ ಪ್ರೀತಿನ ಸುಟ್ಟು ಭಸ್ಮ ಮಾಡ್ಬೇಕು. ಇಲ್ಲ ಅಂದ್ರೆ ಸಾಯೋ ತನಕ ಸೆಳ್ತಾ ಸಾಯಿಸುತ್ತೆ.
ಸುಮ್ಮನಿರೋ ಮನಸ್ಸಲ್ಲಿ ಸೇಡು ಬೆಳೆದ್ ಬಿಡುತ್ತೆ. ನಾನ್ ಮದ್ವೆಗೆ ಹೋಗ್ಬೇಕು. ಸಂಬಂಧಿಕರ ಮದುವೆಗೆ ಹೋಗೋದು ತಪ್ಪಲ್ಲ, ಆದ್ರೆ ಸಂಬಂಧ ಸತ್ತ ಮದುವೆಗೆ ಹೋಗೋದು ದೊಡ್ಡ ತಪ್ಪು. ಈಗಾಗ್ಲೇ ಒಂದ್ ತಪ್ಪ ಆಗೋಗಿದೆ. ಈ ಮದುವೆ ಮಾಡಿ ಅದನ್ನ ಇನ್ನೊಂದಷ್ಟು ಬೆಳೆಸೋದಕ್ಕೆ ನನ್ಗೆ ಇಷ್ಟ ಇಲ್ಲಪ್ಪ. ಬೆಳೆಯೋ ಪ್ರೀತಿನ ಕತ್ತರಿಸಿದ ಪ್ರೀತಿ ಅದಕ್ಕೆ ಸಲ್ಲಬೇಕು. ಅದಕ್ಕೆ ನಮ್ಮಣ್ಣ ನೀರು ಗೊಬ್ಬರ ಹಾಕ್ದ. ಅವರಿಷ್ಟಕ್ಕೆ ಕುಣಿಬೇಕು ಅಂತ ಏನಿಲ್ವಲ್ಲ. ಇದು ನನ್ನಿಷ್ಟ ಅಂತ ನಾನು ಮಾತಾಡ್ತಿಲ್ಲಪ್ಪ. ಶುದ್ಧವಾದ ಒಂದು ಮದುವೆ ಆಗಲಿ ಅನ್ನೋದು ನನ್ನ ಉದ್ದೇಶ. ಇಷ್ಟಕ್ಕೂ ಆಗಿರೋ ಮದುವೆನ ಇನ್ನೊಂದ್ಸರಿ ಮಾಡೋ ಅಗತ್ಯ ಏನಿದೆ? ಮತ್ತೊಂದ್ಸಲ ಮಾಡೋದಕ್ಕೆ ಇದೇನು ಎರಡನೇ ಮದುವೆ ಅಲ್ವಲ್ಲಪ್ಪ. ಹಾಗೇನಾದ್ರೂ ಮಾಡ್ತು ಅಂತಂದ್ರೆ ಆದಿ ಶುಭ ಇಟ್ಟ ನಂಬಿಕೆಗೆ ನಾವು ದ್ರೋಹ ಮಾಡ್ದಂಗಾಗತ್ತೆ. ಧರ್ಮನ ದ್ರೋಹ ಅಂತೀಯಲ್ಲೋ. ನೀನು ನಿನ್ನ ಕರ್ಮ ಅಂತಕೋ, ಅವನ ಮನಸ್ಸಿನಿಂದ ಕಿತ್ತಾಕು. ಸಂಬಂಧ ಹರ್ಕೊಂಡು ಹೋಗಿರೋದು ಅವನಪ್ಪ. ಫೋನಲ್ಲಿ ಹೇಗೆ ಮಾತಾಡ್ದ ಅಂತ ನಿಮ್ಗೆ ಗೊತ್ತಲ್ಲ. ಇನ್ ಗೊತ್ತಾಗ್ಬೇಕಾಗಿರೋದು ಏನೂ ಇಲ್ಲ, ಇದು ಮುಗಿದ ಕತೆ. ಆದ್ರೆ ಮುಗಿಸೋದು ಹೀಗಲ್ಲ. ಆ ಮದ್ವೆಗೆ ಹೋಗಿ ನಮ್ ಕಡೆಯಿಂದ ಕೊಡ್ಬೇಕಾಗಿರೋ ಗಿಫ್ಟ್ ಕೊಟ್ಟು ಏನು ಆಗಿಲ್ಲ ಅಂತ ಎದ್ದು ಬರ್ತೀವಲ್ಲ, ಆಗ ಅವ್ರ ಹೊಟ್ಟೆ ಉರಿಯುತ್ತೆ. ಅಯ್ಯೋ ತಪ್ಪು ಮಾಡ್ಬಿಟ್ವಲ್ಲ ಅನ್ನೋ ಅಳುಕು ಸಾಯೋ ತನಕ ಕಾಡುತ್ತೆ. ನಮ್ಮನ್ ಕಾಡ್ಸೋರ್ಗೆ ಆ ನೋವು ಏನು ಅಂತ ಅರ್ಥ ಆಗ್ಬೇಕಲ್ವಾ ಭಾವ. ಬನ್ನಿ ಹೋಗ್ಬಿಟ್ಟು ಬರೋಣ. ಬೇಕಾಗಿಲ್ಲಮ್ಮ, ಬರ್ದೇ ಇದ್ರೆ ನನ್ನ ಆಣೆ. ಆಣೆ ಇಟ್ಟು ಯಾರನ್ನು ಸಂತೋಷ ಪಡ್ಸಕ್ ಆಗಲ್ಲಪ್ಪ. ನೀವು ನಿಮ್ಮ ಆಣೆ ಇರಿ, ನಾನ್ ನನ್ನ ಆಣೆ ಇಡ್ತೀನಿ. ಆ ಬಲವಂತಕ್ಕೆ ಅವನು ಬರ್ಲಿ, ಮೂರ್ ಜನನು ಮೂರ್ ದಿಕ್ಕಿಗೆ ತಿರ್ಕೊಂಡು ಅಕ್ಷತೆ ಕಾಳ ಹಾಕೋಣ. ಆಗ ಚೆನ್ನಾಗಿರುತ್ತೆ ಅಲ್ವಾ? ಅಲ್ವೋ, ನೋವು ತಿಂದ ಮನಸ್ಸುಗಳಿಗೆ ಸಂಭ್ರಮ ಬೇಕಲ್ವಾ? ನೋವು ತಿಂದಿರೋದು ನಾವು. ಬಾಲು ಯಾವತ್ತು ನನ್ನ ಕ್ಷಮಿಸ್ತಾನೋ ಅವತ್ತೇ ಸಂಭ್ರಮ ಸಂತೋಷ. ಆದ್ರೆ ನಿಮ್ಗೆ ದುಃಖ ಆಗಿದೆ ಬಾವ. ಪಾಪ ನಿಮ್ ತಂದೆ ಕಣ್ಣೀರ್ ಹಾಕಿ ಕರೆದಿದ್ದಕ್ಕೆ ಒಂದ್ ಮರ್ಯಾದೆ ಕೊಡದೆ ಇದ್ರೆ ಹೇಗೆ ಹೇಳಿ? ಇಡೀ ಜೀವ ದಯವಿಟ್ಟು ಅದಕ್ಕೆ ನೋವು ಕೊಡ್ಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನಗೋಸ್ಕರ ಅಲ್ದೇ ಇದ್ರು ನಿಮ್ ತಂದೆಯವ್ರಿಗೋಸ್ಕರ ಆದ್ರೂ ಬನ್ನಿ. ಆಯ್ತು ಬಿಡಪ್ಪ, ಫೋನ್ ಮಾಡಿ ಮದ್ವೆ ನಡೀತಿಲ್ಲ ಅಂತ ಹೇಳ್ತೇನೆ. ಹಲೋ ಅಪ್ಪ, ನಾನು ಬಾಲು. ಓ ಬಾಲು, ನೂರು ವರ್ಷ ಆಯುಸ್ ಕಣು ನಿನಗೆ. ಮದ್ವೆ ನಡೀತಾ ಇಲ್ಲಪ್ಪ. ಮದ್ವೆ ಮಾಡೋದು ಬೇಡ ಅಂತ ತೀರ್ಮಾನ ಆಯ್ತು. ಅಕಸ್ಮಾತ್ ನೀನು ಹೊರಟಿದ್ರೆ ಬರೋ ಅಗತ್ಯ ಇಲ್ಲ. ದೇವ್ರು ನೀನು ಒಳ್ಳೇದ್ ಮಾಡಲಿ. ಏನಾಯ್ತು ಭಾವ? ಮದ್ವೆ ಕ್ಯಾನ್ಸಲ್ ಆಗಿದೆ. ಇಡೀ ಸಂಸಾರ ನಾನು ಒಂದ್ ಕಡೆ ಸೇರಿಸಿ ಅವರನ್ನ ಹಾಳು ಮಾಡೋ ನನ್ನ ಉದ್ದೇಶ ಹಾಳಾಯ್ತಲ್ಲ.